ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಚಲುವಾಯಿ ಸ್ವಾಮಿಗೆ, ನರೇಂದ್ರ ಸ್ವಾಮಿಗೆ, ಶಿವಣ್ಣ ಅವರಿಗೆ, ಏ ಆ ಜೆಡಿಎಸ್ ಕ್ಯಾಂಡಿಡೇಟ್ಗೆ ಮಾಡಪ್ಪ ಅಂತ ಹೇಳಿದ್ದೇನೆ. ಇವ್ರು ಸ್ವಲ್ಪ ಜನಗಳು ನನ್ನ ಮಾತು ಕೇಳ್ತಾ ಇಲ್ಲ ಅಂತಂದ್ಬಿಟ್ರು. ಬಹುಶಃ ಆ ಯಮ್ಮನ ಗೆಲ್ಸಕ್ಕೂ ಸುಳಿ ಇರುವೇನೋ ಅಂತ ಅನ್ಸುತ್ತೆ ಈಗ ನನಗೆ. ಆಯ್ತು, ಹೋದ ಸಾರಿ ನಾವು ಕೋಮುವಾದಿ ಬಿಜೆಪಿ ಬರಬಾರದು ಅಂತ ಮುಖ್ಯಮಂತ್ರಿ ಮಾಡಿದ್ರು. ಐದು ವರ್ಷ ಅಧಿಕಾರ ಮಾಡಪ್ಪ ಅಂತ ಹೇಳಿದ್ರು. ಆಸಾಮಿ ನನ್ನ ಮೇಲೆ ಗೂಬೆ ಕುಡಿಸ್ಬಿಟ್ಟು ಹೊರಟೋದ. ನಾನಿವತ್ತು ಹೇಳ್ತೀನಿ ಪ್ರಾಮಾಣಿಕವಾಗಿ, ಚಲುವಾಯಿ ಸ್ವಾಮಿ ಐದು ವರ್ಷ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅನ್ಕೊಂಡಿದ್ದ ಅವನು. ಆದ್ರೆ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಉಳ್ಕೊಂಡು ಮುಖ್ಯಮಂತ್ರಿ ಕೆಲಸ ಮಾಡಿದ್ರೆ ಎಮ್ ಎಲ್ ಎಗಳು ಭೇಟಿ ಮಾಡಕ್ಕಾಗತ್ತಾ ಹೇಳಿ ನೀವೇ. ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಉಳ್ಕೊಂಡಿದ್ದರು ಒಂದು ವರ್ಷ ಎರಡು ತಿಂಗಳು. ಎಮ್ ಎಲ್ ಎಗಳು ಭೇಟಿ ಮಾಡಕ್ಕಾಗಲ್ಲ, ಕಾರ್ಯಕರ್ತರನ್ನ ಭೇಟಿ ಮಾಡಕ್ಕಾಗಲ್ಲ, ಅವ್ರ ಕಷ್ಟ ಸುಖ ಹೇಳ್ಕೊಳಕ್ಕಾಗಲ್ಲ. ಸೆಕ್ಯೂರಿಟಿ ತಡೀತಾರೆ ಅಲ್ಲಿ. ಹಾಗಾಗಿ ಸರ್ಕಾರ ಕಳ್ಕೊಂಡ್ರು ಪಾಪ. ನಾನು ಹೇಳಿದೆ ಕುಮಾರಸ್ವಾಮಿಗೆ, ರೀ ಕುಮಾರಸ್ವಾಮಿ ಅಮೆರಿಕಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದೆ. ನಾನು ಅಮೆರಿಕಕ್ಕೆ ಹೋಗ್ಬೇಡ್ರಿ, ಇಲ್ಲಿ ಏನೇನೋ ಬೆಳವಣಿಗೆಗಳು ನಡೀತಾ ಇದ್ದಾವೆ, ಇಲ್ಲೇ ಇರ್ರಿ ಅಂತ ಹೇಳಿದೆ. ನನ್ನ ಮಾತು ಲೆಕ್ಕಿಸ್ತೇನೆ, ಇಲ್ಲ ಅಣ್ಣ ಮೂರೇ ದಿನ ಹೋಗಿ ಬಂದ್ಬಿಡ್ತೀನಿ ಸ್ವಾಮೀಜಿ ಕರೆದವ್ರೆ. ಆಸಾಮಿ ಮೂರು ದಿನ ಬದಲು ಒಂಬತ್ತು ದಿನ ಅಮೆರಿಕದಲ್ಲಿ ಉಳಿದ್ಬಿಟ್ರು. ಇಲ್ಲಿ ಯಡಿಯೂರಪ್ಪ ದುಡ್ಡು ಕೊಟ್ಬಿಟ್ಟು ಶುರು ಮಾಡ್ಕೋಬಿಟ್ಟಿದ್ದೀರ. ಹದಿನಾಲ್ಕು ಜನ ಎಂ ಎಲ್ ಎಗಳು ಕಾಂಗ್ರೆಸ್ ನಿಂದ, ಮೂರು ಜನ ಜೆ ಡಿ ಎಸ್ ನವರು. ನಮ್ಮ ಎಂ ಎಲ್ ಎಗಳೆಲ್ಲ ಹೋಯ್ತಪ್ಪ ಸಿದ್ದರಾಮಯ್ಯ ಮಾತು ಕೇಳ್ಕೊಂಡು ಹೋಗಾರೆ ಅಂತ ಹೇಳ್ತಾರೆ. ಈ ಮೂರು ಜನ ಹೋದ್ರೆ ಇವ್ರು ಯಾರು ಮಾತು ಕೇಳ್ತಾರೆ?